ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿರೋದು, ಅದು ದೃಶ್ಯ ಸಿನಿಮಾ ಆಗಿರೋದು ನನಗೆ ತುಂಬಾ ಸಂತೋಷ ಇದೆ. ಯಾಕಂದರೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ನಾನು ರವಿ ಅಂಕಲ್ ಅವರ ಬಿಗ್ ಫ್ಯಾನ್. ಸೊ ನನಗೆ ಸಣ್ಣ ವಯಸ್ಸಿಂದನೂ ಅಂಕಲ್ ಶೂಟಲ್ಲಿ ನಾನು ಯಾವಾಗಾದರೂ ಸೆಟ್ಗೆ ಹೋಗಬೇಕಾದ್ರೆ ನಾನು ಬರ್ತೀನಿ ಅಂದಿದ ತಕ್ಷಣ ಅಂಕಲ್ ಚಾಕ್ಲೇಟ್ ರೆಡಿ ಮಾಡಿ ಇಟ್ಟಿರೋರು. ಸೊ ಅದೇ ರೀತಿ ಭಾಳ ಸ್ವೀಟಾಗಿ ನನಗೆ ಅಂತ ಚಾಕ್ಲೇಟ್ ಕಳಿಸಿ ನನ್ನನ್ನು ಈ ಪ್ರೀಮಿಯರಿಗೆ ಇನ್ವೈಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಬ್ರಿಲಿಯಂಟಾದ ಅತಿ ಅದ್ಭುತವಾದ ಸಿನಿಮಾ ನೋಡಿರೋ ಒಂದು ಸಂತೋಷ ಇದೆ ನನಗಿವತ್ತು. ಅಂಕಲ್ ಸೀನಿಯರ್ ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರಲಿ ಅಥವಾ ಅವರ ಒಂದು ಕಾಂಟ್ರಿಬ್ಯೂಷನ್ ಟು ದಿಸ್ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬಾ ಚಿಕ್ಕವಳು. ಬಟ್ ನಾನು ಒಂದು ಆಡಿಯನ್ಸ್ ಆಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾವು ಎಲ್ಲರೂ ಒಂದು ರೊಮ್ಯಾಂಟಿಕ್ ಸ್ಟಾರ್ನ ಮರೆತು ಒಂದು ಇನ್ಫ್ಯಾಕ್ಟ್ ನನಗೆ ಅವ್ರನ್ನ ಒಂದು ತಂದೆ ರೂಪದಲ್ಲಿ ಈ ಸಿನಿಮಾಲಿ ನೋಡಿದಾಗ ಐ ಫೆಲ್ಟ್ ವೆರಿ ಕಂಪ್ಲೀಟ್. ಸೊ ಅಂಥ ಒಂದು ಅದ್ಭುತವಾದ ಸಿನಿಮಾ, ಅದ್ಭುತವಾದ ಅಭಿನಯ. ಇನ್ಫ್ಯಾಕ್ಟ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ನವ್ಯಾ ನಾಯರ್ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ಆ್ಯಂಡ್ ಎಂಟೈರ್ ಸ್ಟಾರ್ ಕಾಸ್ಟ್. ಐ ಥಿಂಕ್ ಶಿವರಾಮಣ್ಣ ಅಂಕಲ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡೋಕ್ಕೆ ನನಗೆ ಭಾಳ ಖುಷಿಯಾಯಿತು. ಆ್ಯಂಡ್ ತುಂಬ ದಿನಗಳ ನಂತರ ಅನಂತ್ನಾಗ್ ಅಂಕಲ್ನೂ ನಾನು ಈ ಪರದೆ ಮೇಲೆ ನೋಡಿದ್ದೀನಿ. ಸೊ ಇಟ್ ಇಸ್ ಬಿನ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಐ ಆಮ್ ಶ್ಯೂರ್ ದಿ ಎಂಟೈರ್ ಟೀಮ್ ಆಲ್ರೆಡಿ ಹ್ಯಾಸ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಎಂಟೈರ್ ಟೀಮ್ ಇವತ್ತು ನನಗೆ ಈ ಸಿನಿಮಾ ನೋಡೋ ಒಂದು ಭಾಗ್ಯ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.